ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ನಾವು ಗಮನಿಸಬಹುದಾಗಿದೆ. ಮತಗಟ್ಟೆಗಳಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಭದ್ರತೆಗೋಸ್ಕರ ಬರೋಬ್ಬರಿ 1.5 ಲಕ್ಷ ಪೊಲೀಸರು ನಿಯೋಜನೆ ಆಗಿದ್ದಾರೆ. 1.5 ಲಕ್ಷ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಮ್ಮ ರಾಜ್ಯವೂ ಸೇರಿದ ಹಾಗೆ ಅಕ್ಕಪಕ್ಕದ ರಾಜ್ಯಗಳಿಂದ ಪೊಲೀಸರನ್ನ ಇದಕ್ಕೋಸ್ಕರ ವಿಶೇಷವಾಗಿ ಕರೆಸಿಕೊಂಡಿದ್ದಾರೆ. ಭದ್ರತೆಗೋಸ್ಕರ ಇವರನ್ನ ನಿಯೋಜನೆ ಮಾಡಿರತಕ್ಕಂಥದ್ದು 1,56,000 ಪೊಲೀಸರು ಇದಕ್ಕೋಸ್ಕರ ನಿಯೋಜನೆ ಆಗಿದ್ದಾರೆ. 84,119 ರಾಜ್ಯ ಪೊಲೀಸರು ನಿಯೋಜನೆ ಆಗಿದ್ರೆ 304 ಡಿವೈಎಸ್ಪಿ, 991 ಇನ್ಸ್ಪೆಕ್ಟರ್ಗಳು, 20,610 ಪಿಎಸ್ಐಗಳು ಭದ್ರತೆಗೋಸ್ಕರ ನಿಯೋಜನೆಗೊಂಡಿದ್ದಾರೆ. ಹೊರ ರಾಜ್ಯದಿಂದ ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಂದ 8,500 ಪೊಲೀಸರನ್ನ ಭದ್ರತೆಗೋಸ್ಕರ ಕರೆಸಿಕೊಳ್ಳಲಾಗಿದೆ. 650 ಸಿಎಫ್ ತುಕಡಿಗಳನ್ನು ಬಳಕೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. BSF 108, CISF 75, ITBP 70, RPF 35, SSB 75 ತುಕಡಿಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಇನ್ನು ರಾಜ್ಯದ 224 KSRP ತುಕಡಿಗಳನ್ನು ಸಹ ನಿಯೋಜನೆ ಮಾಡಲಾಗಿದೆ. ಎಲ್ಲ ಪೊಲೀಸರು ಸಹ ಇವತ್ತು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಷ್ಟೂ ಪೊಲೀಸರು ಸಹ ಮೀಸಲು ಪಡೆಯಿಂದ ಹಿಡಿದು ಎಲ್ಲ ಪೊಲೀಸರನ್ನು ಸಹ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಸೇನೆಯಿಂದ ಕರೆಸ್ಕೊಳ್ಳಲಾಗಿದೆ ಭದ್ರತೆಗೋಸ್ಕರ. ಆಲ್ರೆಡಿ ತಾವು ಈಗಾಗಲೇ ಗಮನಿಸಿರ್ಬೋದು ಈ ಚೆಕ್ಪೋಸ್ಟ್ಗಳಲ್ಲಿ ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಕಂಡು ಬರ್ತಾರೆ. ಮತ್ತೊಂದು ಕಡೆ ಹೊರ ರಾಜ್ಯದಿಂದ ಸುಮಾರು 8,500 ಪೊಲೀಸರನ್ನು ನಮ್ಮ ನೆರೆಹೊರೆಯ ರಾಜ್ಯಗಳಿಂದಲೂ ಸಹ ಭದ್ರತೆಗೋಸ್ಕರ ಕರೆಸಿಕೊಳ್ಳಲಾಗಿರ್ತಕ್ಕಂಥದ್ದು. ಶಾಂತಿಯುತವಾಗಿರ್ತಕ್ಕಂಥ ಮತದಾನ ನಡೆಯಬೇಕು. ಎಲ್ಲೂ ಸಹ ಗೊಂದಲಗಳು ನಿರ್ಮಾಣ ಆಗಬಾರ್ದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಿರ್ಮಾಣ ಆಗಬಾರ್ದು. ಎಲ್ಲರೂ ಸಹ ಸರಾಗವಾಗಿ ಬಹಳ ಈಸಿಯಾಗಿ ಹೋಗಿ ಓಟ್ ಹಾಕಿ ಬರಬೇಕು ಅನ್ನುವ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಭದ್ರತಾ ಸಿಬ್ಬಂದಿಗಳನ್ನು ಸಹ ಈ ಸಂದರ್ಭದಲ್ಲಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ನಾವು ಸಾರ್ವಜನಿಕರು ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಅವರು ಹೇಳುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕಾಗಿದೆ. ಬಿಕಾಸ್ ಅವರೆಲ್ಲರೂ ಸಹ ನಮ್ಮ ಒಳ್ಳೆಯದಕ್ಕೆ ಹೇಳೋದು, ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಗೊಂದಲಗಳು ನಿರ್ಮಾಣ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲವನ್ನು ನಾವು ಪಾಲನೆ ಮಾಡೋಣ. ಜೊತೆಗೆ ಯಾವುದೇ ಸಮಸ್ಯೆಗಳು ಆಗದ ನಿಟ್ಟಿನಲ್ಲಿ ಅವರು ನೋಡ್ಕೊಳ್ತಾರೆ, ನಾವು ಸಹ ಅದೇ ರೀತಿಗೆ ವೋಟ್ ಮಾಡಿ ಬರೋಣ ಅನ್ನುವಂಥದ್ದು. ಸೊ ಹೀಗಾಗಿ ಬರೋಬ್ಬರಿ 156,000 ಭದ್ರತಾ ಸಿಬ್ಬಂದಿಗಳನ್ನು ಇವತ್ತಿನ ಈ ಒಂದು ಎಲೆಕ್ಷನ್ಗೋಸ್ಕರ ನಿಯೋಜನೆ ಮಾಡಲಾಗಿದೆ.